ಇಲ್ಲಿ ಕೋಲಾರ ಮುಳಬಾಗಿಲು ಪಟ್ಟಣದ ಒಂದು ಮುಳಬಾಗಿಲು ತಾಲೂಕಿನ ಒಂದು ಸಭೆ ಇಟ್ಕೊಂಡಿದ್ದು ಆ ಕಾರಣದಿಂದ ಈ ಒಂದು ಚಿಂತಾಮಣಿ ಸಭೆಯನ್ನು ಈ ದಿವಸ ಇಟ್ಕೊಂಡಿದ್ದೀವಿ. ಈ ದಿವಸ ನಮಗೆ ಒಟ್ಟು 25 ದೂರುಗಳು ಸಲ್ಲಿಕೆ ಆಗಿದೆ. 25 ದೂರುಗಳಲ್ಲಿ ಬಹುತೇಕ 50 ಭಾಗ ತಹಶೀಲ್ದಾರ್ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ದೂರುಗಳಾಗಿದೆ. ಮತ್ತು ಅದು ಬಿಟ್ಟರೆ ಒಂದು 40% ದೂರುಗಳು ಇವು ತಾಲೂಕು ಸೀಟು ತಾಲೂಕು ಪಂಚಾಯಿತಿ ವಿಭಾಗಕ್ಕೆ ಸೇರಿದ ಒಂದು ದೂರುಗಳಾಗಿದೆ. ಅದೇ ರೀತಿ ಒಂದು ಫಿಷರಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ನಗರಸಭೆ ಇಲಾಖೆಗೆ ಸೇರಿದಂಗೆ ಒಂದು 2-3 ದೂರುಗಳು ಅಂತ ಇಲ್ಲಿ ದಾಖಲಾಗಿದೆ. ಇಲ್ಲಿದ್ದ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಏನು ಸಾರ್ವಜನಿಕ ಸಮಸ್ಯೆಗಳು ಏನು ನಮ್ಮಲ್ಲಿ ಸಿಕ್ಕಿಸಿಕೊಂಡಿದ್ದಾರೆ ಅವುಗಳ ಬಗ್ಗೆ ಸೂಕ್ತವಾದ ಒಂದು ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅದನ್ನು 15 ದಿವಸಗಳಿಗೆ ಕ್ರಮ ಜರುಗಿಸಿ ನಮಗೆ ಮಾಹಿತಿ ಕೊಡಲು ಕೋರ್ಕೊಂಡಿದ್ದೇವೆ. ಅದೇ ರೀತಿ ಯಾವುದೋ ಒಂದು ತುಂಬ ಭಾಳ ದಿನಗಳಿಂದ ಬೇಜವಾಬ್ದಾರಿಯಿಂದ ಕಾರ್ಯ ಮಾಡದಲೇ ಅನಾವಶ್ಯಕವಾಗಿ ಡಿಲೇ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಆಗಿರುವಂಥ ಪ್ರಕರಣಗಳಲ್ಲಿ ಒಂದು 200 ಪ್ರಕರಣಗಳಲ್ಲಿ ನಾವು ಫಾರಂ ನಂಬರ್ 1 & 2 ಏನು ಲೋಕಾಯುಕ್ತ ಕಾಯ್ದೆ ಏನು ಹೇಳ್ತದೆ ಆ ಕಾಯ್ದೆಯ ಪ್ರಕಾರ ಒಂದು ಮನೆ ಲೋಕಾಯುಕ್ತರಿಗೆ ಕಳಿಸಿ ದೂರನ್ನು ದಾಖಲಿಸಿ ಅದನ್ನು ವಿಚಾರಣೆಗೆ ಒಯ್ಕೊಂಡು ತಪ್ಪಿತಸ್ಥ ಅಧಿಕಾರಿಗಳಿಂದ ಏನು ಕಾನೂನುಬದ್ಧವಾಗಿ ಏನು ಇಲಾಖೆ ಕ್ರಮ ಜರುಗಿಸಬೇಕಾಗುತ್ತೆ ಅದನ್ನು ಜರುಗಿಸಲಿಕ್ಕೆ ಸಾಧ್ಯವಾಗುವಂತೆ ಒಂದು 3 ಪ್ರಕರಣಗಳನ್ನು ಸಹಿತ ಅದನ್ನು ಸಹಿತ ನಾವು ಅನುಮೋದನೆ ಮಾಡ್ಕೊತೀವಿ. ಈ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನಮ್ಮಲ್ಲಿ ಬಂದು ತಿಳಿಸಿದ್ದಾರೆ. ಆ ಸಮಸ್ಯೆಗಳನ್ನ ಇಲ್ಲಿನ ಇಲ್ಲಿ ಸೇರಿಕೊಂಡಿರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇವರ ಸಮಸ್ಯೆಗಳನ್ನ ಬಗೆಹರಿಸಿ ನಮಗೆ ಮಾಹಿತಿಯನ್ನು ನೀಡಬೇಕು. ಅದು ಅವರ ಅತಿ ಕರ್ತವ್ಯ ಆಗಿರುತ್ತದೆ. ಮತ್ತು ಸರ್ಕಾರಿ ಸೇವೆಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಉತ್ತಮವಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು